ಬೆಂಕಿ ಉಂಡೆಗಳು ಅದನಿಗೆ ಸಿಡಿದು ಗಾಯ ಆಗತಕ್ಕಂತ ಪೋರ್ಷನ್ ಬಹಳ ಇರುತ್ತೆ ಸರ್. ಆ ಕಾರಣಕ್ಕಾಗಿ ಅದಕ್ಕೆ ಬೆಂಕಿ ಇಟ್ಟ ತಕ್ಷಣ ಆ ಪಕ್ಕಕ್ಕೆ ಅಲ್ಲಿ ಜಿಗಿದು ಬಿಡೋದು ಸರ್. ಆತ ಮೇಲ್ಗಡೆ ನಿಂತ ಆದೇಶ ನೀಡಿದ್ರಂದ್ರೆ ಆತನಿಗೂ ಕೂಡ ಅದು ಮದ್ದು ಸಿಡತಕ್ಕಂತ ಚಾನ್ಸಸ್ ಇರುತ್ತೆ ಸರ್. ಆ ಕಾರಣಕ್ಕಾಗಿ ಇಲ್ಲೊಂದು ಪಾಯಿಂಟ್ ಮಾಡ್ಕೊಂಡಿದ್ದಾರೆ ಸರ್ ಅವರು. ಇಲ್ಲಿದೆ ನೋಡಿ ಸರ್, ಈ ಚೌಕ್ ಪಾಯಿಂಟ್ ಸರ್. ಆಕ್ಚುಲಿ ಇದು ಇಲ್ಲಿ ಇದ್ದಿದ್ದಿಲ್ಲ ಸರ್, ಇದು ಅಲ್ಲಿತ್ತು. ಅಯ್ಯಾ ಸರ್, ಇದು ಅಲ್ಲಿತ್ತು ಸರ್. ಇದು ಆದಿಲ್ ಶೇಖರ್ ಕಾಲಾವಧಿಯಲ್ಲಿ ಇದು ಅಲ್ಲಿತ್ತು ಸರ್. ಅದಕ್ಕೆ ಉಪಯೋಗ ಆಗ್ತಿತ್ತು. ಎಸ್ ಸರ್. ಇದು ಅಲ್ಲಿಂದ ಇಲ್ಲಿಗೆ ಹೇಗೆ ಬತ್ತ ಅನ್ನೋದಕ್ಕೆ ಒಂದು ಇತಿಹಾಸ ಇದೆ ಸರ್. ಮತ್ತೆ ಬನ್ನಿ ಸರ್ ಈ ಕಡೆ. ಅಲ್ಲಿಂದ ಇದು ಇಲ್ಲಿಗೆವರೆಗೆ ಹೇಗೆ ಬರುತ್ತೆ ಅಂದ್ರೆ ಸರ್, ಈ ಆಡಳಿತ ಬದಲಾವಣೆ ಆಗ್ತಾ ಆಗ್ತಾ ಇದು ಬ್ರಿಟಿಷರ ಆಧಿಪತ್ಯಕ್ಕೆ ಒಳಪಡುತ್ತೆ ಸರ್. ಇದು ಈ ಬ್ರಿಟಿಷ್ ಸಾರಿ ಯಾವುದು ಬಿಜಾಪುರ ಸರ್, ಬ್ರಿಟಿಷ್ ಆಧಿಪತ್ಯಕ್ಕೆ ಬರುತ್ತೆ ಸರ್. ಬ್ರಿಟಿಷರ ರೂಲಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಮಾಲಿಕೆ ಮೈದಾನ ತೋಪನ್ನ ಬ್ರಿಟಿಷರು ತಮ್ಮ ದೇಶಕ್ಕೆ ಒಯ್ಯಬೇಕಂತ ಒಂದು ಪ್ಲಾನ್ ಮಾಡಿರ್ತಾರೆ ಸರ್. ಓಹೋ, ಇಲ್ಲಿ ಶಿಫ್ಟ್ ಮಾಡ್ಬೇಕು ಇಲ್ಲಿಂದ ಲಂಡನ್ಗೆ ಸರ್. ಯಾಕಂದ್ರೆ ಅವರು ಯಾವ ಭಾರತದಲ್ಲಿ ಇದ್ದಂತಹ ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾರತದಲ್ಲಿ ಏನೇನು ವಿಶೇಷ ವಸ್ತುಗಳಿದ್ದು ಅದನ್ನೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ ಸರ್. ಅಮೂಲ್ಯ ವಸ್ತುಗಳನ್ನ, ಅಮೂಲ್ಯ ಶಕ್ತಿಗಳು, ಅಮೂಲ್ಯ ಸರ್, ಅಮೂಲ್ಯವಾದಂಥ ಸ್ಮಾರಕದ ಕೆಲವೊಂದಿಷ್ಟು ಭಾಗಗಳಾಗಿರ್ಬೋದು, ಈಗ ಹರ್ಷವರ್ಧನ ತಾಮ್ರಪಟ ಶಾಸನಗಳಾಗಿರ್ಬೋದು, ಕೊಹಿನೂರು ವಜ್ರ ಆಗಿರ್ಬೋದು, ಇಂಥವು ಅನೇಕ ಹೋದಾಗ ಏನು ಮಾಡಿದ್ದಾರೆ ಅಂದರೆ ಭಾರತದ ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ಅಲ್ಲೊಂದು ಮ್ಯೂಸಿಯಂ ಇದೆ ಸರ್. ಭಾರತದಿಂದ ತಂದಂತಹ ವಸ್ತುಗಳಿಗೆ ಒಂದು ಮ್ಯೂಸಿಯಂ ಮಾಡಿದ್ದಾರೆ ಸರ್. ಲಂಡನ್ನಲ್ಲಿದೆ ಸರ್. ಇವನ್ನೆಲ್ಲ ಹೋದ ಅಲ್ಲಿ ಇಡ್ತಾ ಇದ್ದಾರೆ ಸರ್ ಅವರು. ಹೀಗಾಗಿ ಈ ಒಂದು ಮಾಲಿಕೆ ಮೈದಾನ ತೋಪನ್ನ ಇದನ್ನೂ ಕೂಡ ಅವ್ರು ಒಯ್ಬೇಕಾದ್ರೆ ಒಂದು ಪ್ಲಾನ್ ಹಾಕ್ತಾರೆ ಸರ್. ಆ ಪ್ಲಾನ್ದಿಂದ ಏನು ಮಾಡ್ತಾರೆ ಸರ್, ಆ ಮೇಲಿನ ಬುರ್ಜದಿಂದ ಈ ಕೆಳಗಿನ ಬುರ್ಜಿಯೊಳಗೆ ಕೆಳಗಡೆ ಇಳಿಸಿಡ್ತಾರೆ ಸರ್. ಇಲ್ಲಿವರೆಗೆ ಇಳಿಸಿಟ್ಟಬೇಕಾದ್ರೆ ಅವರಿಗೆ ಒಂದು ತೊಂದರೆ ಆಗಿಬಿಡುತ್ತೆ ಸರ್. ಇಲ್ಲಿಂದ ಕೆಳಗಡೆ ಇಳಿಸೋಕ್ಕೆ ಆಗಲ್ಲ ಸರ್ ಅವರಿಗೆ. ಯಾಕೆ ಕೆಳಗಡೆ ಇಳಿಸೋಕ್ಕಾಗಲ್ಲ ಅಂದರೆ, ಕೆಳಗಡೆ ಕಂದಕ ಇದೆ ಸರ್, ಕೋಟೆ ಕಂದಕ. ಒಂದು ವೇಳೆ ಕಂದಕದಲ್ಲಿ ಆ ಸಂದರ್ಭದಲ್ಲಿ ನೀರು ಇರ್ತದೆ ಸರ್, ಮಳೆಗಾಲ ಚೆನ್ನಾಗಿರೋದ್ರಿಂದ ಆ ಸಂದರ್ಭದಲ್ಲಿ ನೀರು ಇರ್ತದೆ ಸರ್. ಅಲ್ಲಿ ಏನಾದರೂ ಹಾಕಿಬಿಟ್ರೆ ಇದು ಆ ಇದರಲ್ಲಿ ಮುಳುಗೋಗಿಬಿಡುತ್ತೆ ಅಂತ ಹೇಳಿ ಸರ್. ಇದು ಆ ಒಯ್ಯಲಿಕ್ಕೆ ವಿಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಸರ್, ಈ ಲಾರ್ಡ್ ಕರ್ಜನನ್ನು ASIಯನ್ನು ಸ್ಥಾಪನೆ ಮಾಡ್ತಾನೆ ಸರ್. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಸಂಸ್ಥೆನ ಇದನ್ನ ಮಾಡ್ತಾನೆ. ನಮ್ಮ ಇವತ್ತಿನ ASI. ಹಾಂ ಸರ್, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸ್ಥಾಪನೆ ಲಾರ್ಡ್ ಕರ್ಜನ್. ಹಾಂ ಸರ್, 1905ರಲ್ಲಿ ಸರ್, ಸಾರಿ 1906ರಲ್ಲಿ ಒಬ್ಬ ಬ್ರಿಟಿಷ್ ವೈಸ್ರಾಯ್ ಸರ್ ಅಂತ ಇದನ್ನ ಮಾಡ್ತಾನೆ ಸರ್, ಸ್ಥಾಪನೆ ಮಾಡ್ತಾನೆ ASI ಸ್ಥಾಪನೆ ಮಾಡಿ. ಆ ಸಂದರ್ಭದಲ್ಲಿ ಆತ ಒಂದು ಸ್ಟೇಟ್ಮೆಂಟ್ ಏನು ಕೊಡ್ತಾನೆ ಅಂದ್ರೆ, ಯಾವ ಸ್ಮಾರಕಗಳು ಇರ್ತಾವಲ್ಲ ಸರ್, ಆ ಸ್ಮಾರಕಗಳು ಅಲ್ಲೇ ಇರಬೇಕು, ಆ ವಸ್ತುಗಳು ಅಲ್ಲೇ ಇರಬೇಕು, ಅವಕ್ಕೆ ಪ್ರೊಟೆಕ್ಷನ್ನ ಕೊಡ್ಬೇಕಂತ ಆತ ಒಂದು ಆ ಸ್ಟಾರ್ಟಿಂಗಲ್ಲಿ ರೂಲ್ಸ್ ಮಾಡ್ತಾನೆ ಸರ್. ಆ ಕಾರಣಕ್ಕಾಗಿ ಇದು ಇದ್ದಲ್ಲೇ ಏನಂದರೆ ರೂಲ್ಸ್ ಹಾಕಿ ಅದಕ್ಕೆ ಒಂದು ಪ್ರೊಟೆಕ್ಷನನ್ನು ಕೊಡ್ತಾರೆ ಸರ್. ಇಲ್ಲ ಅಂದರೆ ಇದು ಲಂಡನ್ನಲ್ಲಿ, ಇದು ಲಂಡನ್ನಲ್ಲಿರೋದು ಸರ್. ಇದು ಬನ್ನಿ ಸರ್, ದೇಶ ಸಂಪತ್ನ. ಯಸ್ ಸರ್. ಇನ್ನೊಂದು ಸರ್, ಇದ್ರ ಮೇಲೆ ಡಿಸೈನಿಂಗ್ ನೋಡಿ ಸರ್, ಮೇಲ್ಗಡೆಯಿಂದ ಫ್ರಂಟ್ ನೋಡಿ ಸರ್. ಅಲ್ಲಿ ಇದು ಅಲ್ಲಿ ಲಾಸ್ಟ್ ಇದರ ಚಿಂಗಾರಿ ಹೋಲ್ ನೋಡಿ ಸರ್. ಅದು ಅಂದರೆ ಬತ್ತಿ ಇಡಕ್ಕೆ. ಹಾಂ, ಬತ್ತಿ ಇಡಲಿಕ್ಕೆ ಸರ್, ಅದು ಬತ್ತಿ ಹೋಲು. ಹಾಗೆ ಮುಂದ್ಗಡೆ ಇಲ್ಲಿ ಮುಂದ್ಗಡೆ ಬಂದ್ರೆ ಇದು ಮೇಲಿನಿಂದ ನೋಡಿದ್ರೆ ಮನುಷ್ಯನ ಆಕಾರದಲ್ಲಿ ಕಾಣುತ್ತೆ. ಕಣ್ಣಿದೆ, ಮೂಗಿದೆ, ಎಲ್ಲ ಕಿವಿದೆ, ಎಲ್ಲ ಈ ಸಿಸ್ಟಮ್ ಸರ್. ಎಸ್ ಸರ್. ಹಾಗೆ ಫ್ರಂಟ್ ಬನ್ನಿ ಸರ್, ಮೇಲಿನಿಂದ ನೋಡಿದ್ರೆ ಮನುಷ್ಯನ ಆಕಾರದಲ್ಲಿ ಕಾಣುತ್ತೆ ಸರ್. ಮೇಲೆ ಏನು ಬರೆದಿದ್ದಾರೆ ಹೇಳ್ಬಿಡಿ ಒಂದ್ಸಲ. ಎಸ್ ಸರ್, ಅದು ಶಾಸನ. ಇದುವರೆಗೆ ನಾವು ಏನೆಲ್ಲ ಮಾಹಿತಿಗಳನ್ನ ಹೇಳಿದ್ದೋ ಈ ಎಲ್ಲ ಮಾಹಿತಿಗಳನ್ನ ಪರಿಚಯ ಭಾಷೆಯಲ್ಲಿ ಶಾರ್ಟ್ಕಟ್ ಬರೆದಿದ್ದಾರೆ ಸರ್. ಎಸ್ ಸರ್, ಬನ್ನಿ ಸರ್. ಇದೊಂದು ಕಂಪ್ಲೀಟ್ ಮಾಡಿ ಸರ್. ಈಗ ನಾವು ಮೇಲ್ಗಡೆಯಿಂದ ನೋಡಿದಾಗ ಅದು ಮನುಷ್ಯನ ಆಕಾರದಲ್ಲಿ ಕಾಣ್ತಾ ಇದೆ ಸರ್. ಈಗ ಅದೇ ಸೇಮ್ ನಾವು ಸೈಡ್ ವೇದಿಂದ ನೋಡಿ ಸರ್, ಫ್ರಂಟ್ದಿಂದ ಅದು ಸಿಂಹದ ಆಕಾರದಲ್ಲಿ ಕಾಣುತ್ತೆ ಸರ್. ಹೌದು, ಸಿಂಹ ಸರ್. ಆ ಸಿಂಹದ ಮೂಗು, ಈ ಕಡೆ ಮೀಸೆ, ಇದು ಸಿಂಹದ ತರ ಕಾಣುತ್ತೆ ಸರ್. ಎಸ್ ಸರ್. ಇನ್ನು ಈ ಸೈಡ್ ವೇದಿಂದ ನಾವು ನೋಡಿದ್ರೆ ಮೊಸಳೆಯ ಬಾಯಿ ತರ ಇದೆ ನೋಡಿ ಸರ್, ಹಲ್ಲುಗಳು, ಕೋರೆ ಹಲ್ಲುಗಳು ಇದು ಕಾಣ್ತಾ ಇದೆ ನೋಡಿ ಸರ್. ನಾವು ಗೋಲ್ಗುಮ್ಮಟ ಮುಂಭಾಗದಲ್ಲಿ ಅಲ್ಲಿ ಅಲ್ಲಿ ವಸ್ತು ಸಂಗ್ರಹಾಲಯದ ಮುಂದ್ಗಡೆ ಒಂದು ಒಂದೇ ಹಲ್ಲಿಂದ ಮೊಸಳೆ ಆಕಾರದಲ್ಲಿ ನೋಡ್ತಾ ಇದ್ದೀವಿ ಸರ್. ಇಲ್ಲಿ ಕಂಪ್ಲೀಟ್ ಆಗಿ ನೋಡಿ ಸರ್, ನಾಲ್ಕು ಹಲ್ಲುಗಳು ಕೋರೆ ಆಕಾರದಲ್ಲಿ ಕಾಣ್ತೇವೆ, ಕೆಳಗಡೆ ಹಾಕೋಡ ಕಾಣುತ್ತೆ. ಅದ್ರ ಮಧ್ಯದಲ್ಲಿ ಎರಡು ಮೂರು ಪ್ರಾಣಿ ಆಯ್ತು ಸರ್. ಈಗ ಅದ್ರ ಮಧ್ಯದಲ್ಲಿ ನಾಲ್ಕನೇದು ಆನೆಯನ್ನು ಗುರುತಿಸ್ಯಾರ ನೋಡಿ ಸರ್. ಆನೆಯನ್ನು ಗುರುತಿಸ್ಯಾರ ಸರ್. ಅದರ ಅಪೋಸಿಟ್ ಆಗಿ ಇಲ್ಲಿ ಎರಡು ಕುದುರೆ ಕಾಲುಗಳು ಕಾಂತ ನೋಡಿ, ಆನೆ ಸೊಂಡಿಲಿನಿಂದ ಸರ್. ಒಟ್ಟು ಐದು ಚಿತ್ರಣಗಳನ್ನು ಇದರಲ್ಲಿ ಬಿಡಿಸಿದ್ದಾರೆ ಸರ್. ಐದು ಪ್ರಾಣಿಯ ಚಿತ್ರಗಳನ್ನು ಮನುಷ್ಯನ ಹಿಡ್ಕೊಂಡು ಐದು ವ್ಯಕ್ತಿ ಚಿತ್ರಗಳನ್ನು ಇದರಲ್ಲಿ ಬಿಡಿಸಿದ್ದಾರೆ ಸರ್. ಇಂಥ ಚಿತ್ರನ ಕೂಡ ಸರ್, ಈಗ ನಾವು ಒಂದು ಒಂದು ಹಾಳೆಯಲ್ಲಿ ಕೂಡ ಬಿಡಿಸ್ಲಿಕ್ಕೆ ಆಗಲ್ಲ ಸರ್.
ಯಾಕಂದ್ರೆ ಕಂಪ್ಯೂಟರ್ ಡ್ರಾಯಿಂಗ್ ಮಾಡ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ ಸರ್. ಇಂತ ಸಂದರ್ಭದಲ್ಲಿ ಆ ಕಾಲದಲ್ಲೇ ಇಂತ ಒಂದು ಟೆಕ್ನಿಕಲ್ ಓಡಿಸಿ ಇಂತ ಒಂದು ಇದನ್ನ ಮಾಡಿದಾರ ಅಂದ್ರೆ ಒಂದು ಅಚ್ಚರಿನೇ ಸರ್. ಎಸ್ ಸರ್, ಆನೆ ಗುರುತಿಸಿದ್ರೆ ಅಂಕುಶ ಬಿಡಬಾರದು ಅಂತ ನೋಡಿ ಸರ್. ಯಾಕಂದ್ರೆ ಆನೆ ಹತ್ರ ಹೋಗ್ಬೇಕಂದ್ರೆ ಯಾವಾಗ್ಲೂ ಅಂಕುಶ ಇರ್ಬೇಕು ಸರ್. ಆ ಅಂಕುಶದ ಚಿತ್ರಣ ಕೂಡ ಇದೆ ನೋಡಿ ಸರ್, ಮೇಲ್ಗಡೆ ಗಡ್ಡಿ ಮತ್ತೆ ಅಂಕುಶ ಇದೆ ನೋಡಿ ಸರ್. ಅಂಕುಶದ ಚಿತ್ರಣ ಕೂಡ ನಾವು ನೋಡ್ತೀವಿ ಸರ್. ಎಸ್ ಸರ್, ಅದಾದ ನಂತರ ಇದನ್ನು ಮೂವ್ಮೆಂಟ್ ಮಾಡ್ತಕ್ಕಂತ ಸಂದರ್ಭ ಸರ್ ಇಲ್ಲಿದೆ ನೋಡಿ ಸರ್. ವಿ ಆಕಾರ ನಾನು ಹೇಳಿದ್ರೆ ಸರ್ ಬೇಸ್ಮೆಂಟ್. ಓ ಇದಾದು. ಎಸ್ ಸರ್, ಅದ್ರ ಕೆಳಗಡೆ ಹಿಂಗ್ ರೋಲಿಂಗ್ ಅಲ್ಲಿ ಒಂದು ರೌಂಡ್ ವೃತ್ತಾಕಾರದ ಒಂದು ಕಂಬ ಬರುತ್ತೆ ಸರ್. ಹಾ ಸರ್, ಅದ್ರ ಮೇಲೆ ಅದನ್ನ ಇಡ್ತಾ ಇದ್ರಿ ಸರ್. ಈಜಿಯಾಗಿ ಇದನ್ನ ರೋಟೇಟ್ ಮಾಡ್ತಾರೆ ಸರ್. ಈಜಿ ಅಂದ್ರೆ ಕಷ್ಟ ಆಯ್ತು ಬಿಡಿ. ಈಜಿ ಅಂದ್ರೆ ಕಷ್ಟ ಸರ್. ಎಸ್ ಸರ್, ಇನ್ನು ಬಹಳಷ್ಟು ನಾವು ನೋಡಿದಂತ ತೋಪುಗಳು ಎಲ್ಲ ಕ್ಲೋಸ್ ಆಗಿದ್ವು ಸರ್ ಅವೆಲ್ಲ. ಯಾಕಂದ್ರೆ ಒಳಭಾಗದಲ್ಲಿ ಅನೇಕರು ಏನ್ ಮಾಡಿದ್ದಾರೆ, ಕಲ್ಲು ಮಣ್ಣುಗಳನ್ನು ಹಾಕಿ ಇದನ್ನ ಮಾಡಿದ್ರು ಸರ್. ಮುಚ್ಚಿಬಿಟ್ಟಿದ್ರು ಸರ್. ಪಕ್ಕ ಕ್ಲಿಯರ್ ಫುಲ್ ಓಪನ್ ಇದೆ ನೋಡಿ ಸರ್. ಎಸ್ ಸರ್, ಇದು ಓಪನ್ ಇದೆ ಸರ್. ನಾವು ಇದುವರೆಗೆ ನೋಡಿದಂತ ತೋಪುಗಳಲ್ಲೆಲ್ಲ ಕಲ್ಲು ಅಥವಾ ಕಸ ಕಡ್ಡಿಗಳನ್ನ ಏನ್ ನೋಡ್ತಾ ಇದ್ವಿ ಸರ್. ಬಟ್ ಈ ತೋಪಲ್ಲಿ ನಮ್ಗೆ ಕಂಪ್ಲೀಟ್ ಆಗಿ ಎರಡು ಪಾರ್ಟ್ ಗಳಲ್ಲಿ ಕಾಣಿಸುತ್ತೆ ಸರ್. ಯಾವ ರೀತಿ ಇದನ್ನ ಚಲಾವಣೆ ಮಾಡ್ತಾ ಇದ್ರೆ ಅಂತ ಕೇಳ್ತಾ ಇದ್ರಿ ಸರ್. ಆ ಒಳಗಿನ ಪಾರ್ಟ್ ಏನಿದೆ ಇಲ್ಲ ಸರ್, ಅಲ್ಲಿ ಮದ್ದು ತುಂಬತಾ ಇದ್ರಿ ಸರ್. ಒಳಗಡೆ ಚಿಕ್ಕ ಪಾರ್ಟ್ ಅಲ್ಲಿ ಚಿಕ್ಕ ಪಾರ್ಟ್ ಅಲ್ಲಿ ಸರ್ ಕಂಪ್ಲೀಟ್ ಆಗಿ ಮದ್ದು ತುಂಬತಾ ಇದ್ರು. ಅದ್ರ ಮೂಲಕ ಅಲ್ಲಿ ಒಂದು ಚಿಂಗಾರಿ ಬತ್ತಿಯನ್ನ ಹಾಕ್ತಾ ಇದ್ರಿ ಸರ್. ಆ ಮದ್ದಿಗೆ ಹತ್ತುವಾಗ ಅಲ್ಲಿಂದ ಮೇಲ್ಗಡೆ ಅದನ್ನ ಪಾರಾಸಿ ಹೊರಗಡೆ ಬಿಡ್ತಾ ಇದ್ರಿ ಸರ್. ಈ ಭಾಗದಲ್ಲಿ ಈ ಗುಂಡುಗಳನ್ನು ಹಾಕ್ತಾ ಇದ್ರಿ ಸರ್. ಗುಂಡುಗಳನ್ನ ಒಂದಲ್ಲ ಎಷ್ಟೊಂದು ಗುಂಡು. ಹಾ ಸರ್, ಹೀಗಾಗಿ ಏನ್ ಮಾಡ್ತಾ ಅಲ್ಲಿ ಬತ್ತಿ ಹಾಕಿದ ತಕ್ಷಣ ಇಲ್ಲಿಂದ ಪ್ರೆಷರ್ ಏನಂದ್ರೆ ಆ ಮದ್ದು ಸುಟ್ಟ ತಕ್ಷಣ ಆ ಗುಂಡು ಹೊರಹೋಗಿ ಬೀಳ್ತಾ ಇದೆ. ಅದು ಬ್ಲಾಸ್ಟ್ ಆಗುತ್ತೆ ಮದ್ದು, ಬ್ಲಾಸ್ಟ್ ಆಗುತ್ತೆ, ಪೋರ್ಸ್ ತಳ್ಳೋದು ಸರ್. ಈ ಪೋರ್ಸ್ ತಳ್ಳ ಅಂತ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಸರ್, ಇದನ್ನ ಅಲ್ಲಿ ಮೇಲ್ಗಡೆ ಇಟ್ಟು ಚಲಾವಣೆಯನ್ನ ಮಾಡ್ತಾ ಇದ್ರು ಸರ್. ಮೇಲ್ಗಡೆ ಇಟ್ಟು ಚಲಾವಣೆ ಮಾಡುವಾಗ ಅದ್ರ ಜೊತೆ ಮದ್ದಿನ ಕೆಲವೊಂದಿಟ್ಟು ಬೆಂಕಿ ಚೂರುಗಳು ಆ ಕಡೆ ಈ ಕಡೆ ಸಿಡ್ತಾ ಇದ್ವು ಸರ್. ಹೌದು, ಕರೆಕ್ಟ್, ಸಿಡಿಯುತ್ತೆ ಸಿಡಿಯುತ್ತೆ ಸರ್. ಹಾಗಾದ್ರೆ ಅಲ್ಲಿ ಅದಕ್ಕೆ ಬೆಂಕಿ ಹಾಕ್ತಕ್ಕಂತ ವ್ಯಕ್ತಿ ಸಾಯುವಂತ ಪೋರ್ಷನ್ ಬಹಳ ಇರುತ್ತೆ ಸರ್. ಓಹೋ, ಅದು ಬತ್ತಿಗೆ ಬೆಂಕಿ ಹಚ್ಚೋಣ, ಬೆಂಕಿ ಹಚ್ಚತಕ್ಕಂತ ವ್ಯಕ್ತಿ ಸರ್. ಹೀಗಾಗಿ ಆತನಿಗೋಸ್ಕರ ಒಂದು ಪ್ರೊಡಕ್ಷನ್ ಮಾಡಿದಾರೆ ಸರ್. ಇದೆ ಸರ್, ಇದೆ ಸರ್, ಅಲ್ಲಿ ಮೇಲ್ಗಡೆ ಇದೆ ಸರ್. ಅದಕ್ಕಿಂತ ಪೂರ್ವದಲ್ಲಿ ಇದನ್ನ ಎಳೆದುಕೊಂಡು ಬಂದಂತಹ ಕುರುಹುಗಳನ್ನ ನಾವು ನೋಡ್ಬೇಕಂದ್ರೆ ಈಗ ಒಂದು ಆನೆ ಮಾತ್ರ ಉಳಿದಿದೆ ಸರ್. ಇಲ್ಲಿದೆ, ಇಲ್ಲಿದೆ, ಬನ್ನಿ ಸರ್. ಆನೆ ಉಳಿದಿದ್ಯಾ? ಹಾ ಸರ್, ಆನೆ ಚಿತ್ರ ಉಳಿದೆ ಸರ್. ಸರ್ ಏನ್ ಸರ್ ಹೋಗ್ಬಿಟ್ರಿ ಸರ್? ಈ ಏನ್ ನಾವು ಆನೆಗಳ ಎಳ್ಕೊಂಡು ಬಂದು ಅಂತ ಹೇಳಿದಲ್ಲ ಸರ್, ಅವೊಂದು ಶೌರ್ಯದ ಕೆಲಸನೇ ಮಾಡಿದಾರೆ ಸರ್. ಆ ಕಾರಣಕ್ಕಾಗಿ ಆ ಆನೆಗಳ ಚಿತ್ರಣವನ್ನೇ ಒಂದು ಬೃಹತ್ ಕಲ್ಲಿನಲ್ಲಿ ಬಿಡಿಸಿದ್ದಾರೆ ಸರ್. ಇಲ್ಲಿ ಒಂದು ಬೃಹತ್ ಆದಂತ ಆನೆ ಸರ್, ಇದು ಆನೆ ಇದೆ ಸರ್ ಇಲ್ಲಿ. ಎಸ್ ಸರ್, ಸರ್ ಕಂದಕ ಬಿದ್ದ್ಬಿಟ್ರ ಆಮೇಲೆ ಜಲದುರ್ಗ ಬಿದ್ದ್ಬಿಟ್ರ. ಏ ಏನ್ ಸರಿ ಅಪ್ಪ, ಸರ್ ಎರಡು ತಲೆ ಒಂದೇ ಕಾಲ ಸರ್. ಎಸ್ ಸರ್, ನೋಡಿ ಇಲ್ಲಿ ಏಕ ಆನೆಗಳ ಆನೆಗಳ ಏನು ಹತ್ತು ಆನೆಗಳಿದ್ವಲ್ಲ ಸರ್, ಹತ್ತು ಆನೆಗಳ ಚಿತ್ರ ಕಲ್ಲುಗಳು ಇದ್ದು ಸರ್ ಇಲ್ಲಿ. ಈಗ ಇದೊಂದು ಆನೆ ಉಳಿದಿದೆ ಸರ್, ಯಾಕಂದ್ರೆ ಬಹಳಷ್ಟು ಕಲ್ಲುಗಳು ಕಂದಕ್ಕೆ ಉರುಳಿರ್ಬೋದು ಸರ್. ಎಸ್ ಸರ್, ಒಂದು ಬೃಹತ್ ಆನೆಯನ್ನು ನಾವು ನೋಡ್ತೀವಿ ಸರ್ ಇಲ್ಲಿ. ಎಸ್ ಸರ್, ಅದು ಕೂಡ ಒಂದು ಮದಗಜದ ಆನೆ ಥರ ಇದೆ ನೋಡಿ ಸರ್, ಕಂಪ್ಲೀಟ್ ಆಗಿ ಸರ್. ಬನ್ನಿ ಸರ್, ಆ ಕಡೆಯಿಂದ ಕಂದಕದ ಆ ಕಡೆ ನಿಂತು ನೋಡಿದಾಗ ಇದು ಸ್ಪಷ್ಟವಾಗಿ ಕಾಣುತ್ತೆ ಸರ್. ಸರ್, ಜಗತ್ತಿನ ಅತಿ ಹೆಚ್ಚು ಭಾರವಾದ ಫಿರಂಗಿ, ಫಿರಂಗಿ ಸರ್, ಈಗಲೂ ಈಗಲೂ ಸರ್, ಈಗಲೂ ಅಂದ್ರೆ ಸರ್, ಈಗ ಆಧುನಿಕ ವೆಪನ್ಗಳು ಬಹಳಷ್ಟು ವೇಟೇಬಲ್ ಇದಾವೆ ಸರ್. ಈಗ ಮಿಸೈಲ್ಗಳಾಗಿರ್ಬೋದು, ಈ ಎಲ್ಲ ವೇಟೇಬಲ್ ಇದಾವೆ ಸರ್. ಆ ಕಾಲಕ್ಕೆ ಇದು ಜಗತ್ತಿನಲ್ಲೇ ಅತಿ ಅತ್ಯಂತ ವರ್ಲ್ಡ್ ರೆಕಾರ್ಡ್ ಸರ್, ಅತಿ ಹೆಚ್ಚು ಭಾರವಾದಂತ ತೋಪು ಸರ್, ಮಧ್ಯಕಾಲೀನ ಇತಿಹಾಸದಲ್ಲಿ ಸರ್. ಬನ್ನಿ ಸರ್, ಇದಕ್ಕೆ ಬೇಸ್ಮೆಂಟ್ಗೆ ಕಲ್ಲುಗಳನ್ನ ಏನ್ ಬಳಕೆ ಮಾಡಿದಾರಲ್ಲ ಸರ್, ಕಲ್ಲುಗಳು ಇವು ಹಾಗೆ ಇದೆ ನೋಡಿ ಸರ್. ಬೃಹತ್ ಕಲ್ಲು, ರಪ್ಪು, ದೊಡ್ಡ ದೊಡ್ಡ ಕಲ್ಲುಗಳೇ ಇದನ್ನ ಮಾಡಿದಾರೆ ಸರ್. ಹಿಂದೆ ಕ್ಲೋಸ್ ಇರುತ್ತೆ, ಓಪನ್ ಇರಲ್ಲ. ಎಸ್ ಸರ್, ಅದು ಬಹಳ ಇಂಪಾರ್ಟೆಂಟ್ ಸರ್. ಹಿಂದೆ ಕ್ಲೋಸ್ ಇರಲೇಬೇಕು ಸರ್. ಅದು ಹಿಂದೆ ಕ್ಲೋಸ್ ಇರಲಿಲ್ಲ ಅಂದ್ರೆ ಮದ್ದು ಸುಟ್ಟು ಹಿಂದ್ಗಡೆನೆ ಪ್ರೆಷರ್ ಹೋಗಿಬಿಡುತ್ತೆ ಸರ್. ಎಸ್ ಸರ್, ತೋಪುಗಳ ಬಳಕೆನೆ ಹಾಗೆ ಇರೋದು ಸರ್. ಅದು ತೋಪುಗಳ ಬಳಕೆ ಹಿಂದ್ಗಡೆ ಒಂದು ಸಣ್ಣ ಹೋಲ್ ಇದ್ರೂ ಕೂಡ ಸರ್, ಆ ಬೆಂಕಿ ಬಿದ್ದಂತ ಮುಂದ್ ಪ್ರೆಷರ್ ಏನು ಗುಂಡು ಹೋಗುತ್ತಲ್ಲ ಸರ್, ಗುಂಡು ಹೋದ ಸಂದರ್ಭದಲ್ಲಿ ಮದ್ದು ಹಿಂದ್ಗಡೆ ಬರ್ತಕ್ಕಂತ ಪೋರ್ಷನ್ ಬಹಳ ಇರುತ್ತೆ ಸರ್. ಆ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಇದು ಕ್ಲೋಸ್ ಇರುತ್ತೆ ಸರ್. ಹಾ ಸರ್, ಕಂಪ್ಲೀಟ್ ಆಗಿ ಇದು ಕ್ಲೋಸ್ ಇರುತ್ತೆ ಸರ್. ಕೇವಲ ಒಂದು ಚಿಂಗಾರಿ ಹೋಲ್ ಮಾತ್ರ ಮೇಲ್ಗಡೆ ಇರುತ್ತೆ ಸರ್. ಬತ್ತಿ ಇಡ್ಲಿಕ್ಕೆ ಅದೊಂದು ಹೋಲ್ ಮಾತ್ರ. ಹಾ, ಸುಸುರು ಬತ್ತೆ ಇದ್ದಂಗೆ ಸರ್. ಎಸ್ ಸರ್, ಇದನ್ನ ಹೇಗೆ ಯಾವ ರೀತಿ ಚಲಾವಣೆ ಮಾಡ್ತಿದ್ರು ಅನ್ನೋದನ್ನ ನಾವು ಮೇಲ್ಗಡೆ ನೋಡೋಣ. ಬನ್ನಿ ಸರ್, ವಾಟರ್ ಟ್ಯಾಂಕ್ ತರ. ಹಾ ಸರ್,
ಇದನ್ನ ಲಾಕ್ ಮಾಡಿದ್ದಾರೆ ಸರ್ ಎಸ್ ಸರ್ ಇದನ್ನ ಲಾಕ್ ಯಾಕೆ ಮಾಡಿದ್ದಾರೆ ಅಂದ್ರೆ ಸರ್ ಇಲ್ಲಿ ಯಾವುದೇ ಸ್ಮಾರಕ ಶಿಥಿಲಾವಸ್ಥೆ ಇಲ್ಲ ಅದು ಸರ್ ಆದರೂ ಇದನ್ನ ಯಾಕೆ ಲಾಕ್ ಮಾಡಿದ್ದಾರೆ ಅಂದ್ರೆ ಸರ್ ಒಂದು ಬಾರಿ ಇಲ್ಲಿ ವಿದೇಶದಿಂದ ಒಬ್ಬರು ಯಾರೋ ಮಹಿಳೆ ನೋಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಕಡೆ ನೋಡ್ತಾ ಹಾಗೆ ಹೋಗಿ ಇದರಲ್ಲಿ ಬಿದ್ದಿದೆ ಸರ್ ಇದು ಸುಮಾರು ಇಷ್ಟು ಆಳ ಇದೆ ಸರ್ ಇದು ಇಷ್ಟು ಇಷ್ಟು ಆಳ ಇದೆ ಸರ್ ಇದು ಆಳ ಇದೆ ಹಾಂ ಸರ್ ಆಳ ಇದೆ ಸರ್ ಅದು ಓಹೋ ಬರೀ ನಾವು ನೋಡ್ತಿರೋಷ್ಟಿಲ್ಲ ಇಲ್ಲ ಸರ್ ಅದು ಭಾಳ ಆಳ ಇದೆ ಸರ್ ಆ ಒಬ್ಬ ಮನುಷ್ಯನಿಗೆ ಈ ಮೂಮೆಂಟಲ್ಲಿ ಬರಬೇಕು ಸರ್ ಪುಶ್ ಅಪ್ ಮಾಡಲಿಕ್ಕೆ ಹಿಂಗೆ ಇದೇ ಲೆವೆಲ್ ಅವರಿಗೆ ಅಂದ್ರೆ ಮೇನ್ ಬಾರ್ ಹಾಕಿ ಅಥವಾ ಮೂಮೆಂಟ್ ಮಾಡಲಿಕ್ಕೆ ಅದನ್ನ ಆ ಒಂದು ಮೂಮೆಂಟ್ ಮಾಡಲಿಕ್ಕೆ ಪ್ರೆಷರ್ಬಲ್ ಒತ್ತಬೇಕಲ್ಲ ಸರ್ ಕೆಳಗಡೆ ನಿಂತ್ಕೊಂಡು ಒತ್ತಾ ಇದ್ರಿ ಸರ್ ಅದನ್ನ ಓನ್ ಕೆಳಗೆ ನಿಂತ್ಕೊಳ್ಳೋ ಕೆಳಗೊಂಡು ನಿಂತ್ಕೊಂಡು ಅಥವಾ ಹಿಂಗ ಒಂದು ಕಂಬವನ್ನು ಕೊಟ್ಟು ಹಿಂಗ ಪುಶ್ ಅಪ್ ಮಾಡೋದು ಎಲ್ಲ ಮೂಮೆಂಟ್ ಮಾಡಲಿಕ್ಕೆ ಸರ್ ಒಬ್ಬರು ಅದನ್ನ ಬಿದ್ರು ಅಂತಕಂತ ಕಾರಣಕ್ಕಾಗಿ ಇದನ್ನ ಲಾಕ್ ಮಾಡಿದ್ದಾರೆ ಸರ್ ಇದು ಅಂದ್ರೆ ಅದು ಎಲ್ಲರಿಗೂ ಸಹಜವಾಗಿ ಏನಂದ್ರೆ ಒಂದು ಏನೋ ಇದೆ ಅಂತ ಹೇಳಿ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸರ್ ಕ್ಯೂರಿಯಾಸಿಟಿ ಇಂದ ಹಾಗೆ ನೋಡ್ತಾ ನಾವು ಮುಂದಗಡೆ ಹೋಗ್ತಾ ಹೋಗ್ಬಿಟ್ರೆ ಇದರಲ್ಲಿ ಬಿಳ್ತಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್ ಎಸ್ ಸರ್ ಅಲ್ಲಿ ಒಂದು ಬಾಕ್ಸ್ ಇದೆ ನೋಡಿ ಸರ್ ಅಲ್ಲಿ ಹೌದು ಹಾಂ ಎಸ್ ಸರ್ ಇಂತ ಇಷ್ಟೆಲ್ಲ ಪ್ಲಾನಿಂಗ್ ಮಾಡುವಾಗ ಅದೊಂದು ಚಿಕ್ಕ ಬಾಕ್ಸ್ ಹಾಕ್ಬಿಟ್ಟಿದ್ದಾರೆ ಅಂದ್ರೆ ಸರ್ ಅಲ್ಲಿ ಈಗ ಅದಕ್ಕೆ ಲಾಕ್ ಮಾಡಿದ್ದಾರೆ ನೋಡಿ ಸರ್ ಅದಕ್ಕೆ ಅಲ್ಲಿ ಒಂದು ನೀರಿನ ಕೊಳರ್ ಟೈಪ್ ಇದೆ ಸರ್ ಒಳಗಡೆನೇ ಸರ್ ಹಾಂ ಟ್ಯಾಂಕ್ ತರ ಸರ್ ಇದಕ್ಕೆ ಮದ್ದು ಹಚ್ಚಿರ್ತಕ್ಕಂತ ವ್ಯಕ್ತಿ ಆ ಮದ್ದ ಚಿಂಗಾರಿಗೆ ಬೆಂಕಿ ಇಟ್ಟ ತಕ್ಷಣ ಆ ನೀರಿನ ಕೊಳದಲ್ಲಿ ಜಿಗಿದು ಬಿಡ್ತಾ ಇದೆ ಸರ್ ಯಾಕಂದ್ರೆ ಇಲ್ಲ ಅಂದ್ರೆ ಆ ಮದ್ದದ ಜೊತೆಗೆ ಬೆಂಕಿಗಳೇನಿದ್ದವಲ್ಲ ಸರ್ ಬೆಂಕಿ ಉಂಡೆಗಳು ಅದನಿಗೆ ಸಿಡಿದು ಗಾಯ ಆಗತಕ್ಕಂತ ಪೋಷನ್ ಬಹಳ ಇರುತ್ತೆ ಸರ್ ಹಿಂದಗಡೆ ಅಂತ ಹೋಗಕ್ಕಾಗಲ್ಲ ಸರ್ ಆ ಕಾರಣಕ್ಕಾಗಿ ಅದಕ್ಕೆ ಬೆಂಕಿ ಇಟ್ಟ ತಕ್ಷಣ ಆ ಪಕ್ಕಕ್ಕೆ ಅಲ್ಲಿ ಜಿಗಿದು ಬಿಡೋ ಸರ್ ಎಸ್ ಸರ್ ಬೆಂಕಿ ಇಟ್ಟು ಆತಕ್ಕಂತ ಜಿಗಿದ ತಕ್ಷಣ ಸರ್ ಅದನ್ನ ಕಮಾಂಡ್ ಕೊಡೋರು ಬೇಕಲ್ಲ ಸರ್ ಕಮಾಂಡ್ ಕೊಡೋರು ಇಲ್ಲಿ ನಿಂತ್ರೆ ಅವ್ರಿಗೂ ಸಿಡಿಯುತ್ತೆ ಸರ್ ಹಾಗಾದ್ರೆ ಕಮಾಂಡ್ ಎಲ್ಲಿಂದ ಕೊಡ್ತಾ ಇದ್ರು ಸರ್ ಇದಕ್ಕೆ ಆ ಪಾಯಿಂಟ್ ಕೆಳಗಡೆ ಇದೆ ಬನ್ನಿ ಸರ್ ಹೌದಾ ಎಸ್ ಸರ್ ಯಾಕಂದ್ರೆ ಯಾವುದೇ ಒಂದು ಆದೇಶ ಸಿಗಬೇಕಾಗುತ್ತೆ ಸರ್ ಒಬ್ಬ ಸೈನಿಕ ಅದಕ್ಕೆ ಬೆಂಕಿ ಹಚ್ಚೋ ಸರ್ ನಿರ್ಧಾರ ಅವನಲ್ಲ ಸರ್ ಬಾಸ್ ಇರ್ಬೇಕು ಸರ್ ಅದಕ್ಕೆ ಒಂದು ಕಮಾಂಡರ್ ಅಂತ ಹೇಳಿ ಏನ್ ಕರಿತೀವಿ ನಾವು ಸೇನಾ ಕಮಾಂಡರ್ ಸರ್ ಅವಂಗ ಆದೇಶ ನೀಡಬೇಕು ಸರ್ ಆದೇಶ ನೀಡುವವರಿಗೆ ಅದನ್ನ ಬೆಂಕಿ ಹಚ್ಚೋ ಆತ ಆದೇಶ ಎಲ್ಲಿಂದ ಕೊಡ್ತಿದ್ ಅಂದ್ರೆ ಸೇನಾ ಕಮಾಂಡರ್ ಕೆಳಗಡೆ ಇರ್ತದೆ ಸರ್ ಬನ್ನಿ ಸರ್ ಚೆನ್ನಾಗಿದೆ ವ್ಯವಸ್ಥೆ ಸರ್ ಇವರು ನಮ್ಮ ಫ್ರೆಂಡ್ ಸರ್ ಸಾಗರ್ ಥ್ಯಾಂಕ್ ಯು ಸಾಗರ್ ಥ್ಯಾಂಕ್ ಯು ನೀವು ಕಾಶಿನಾಥ್ ಅಂತ ಸರ್ ಕಾಶಿನಾಥ್ ಇವರೆಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಸರ್ ಇಲ್ಲಿ ಬಿಜಾಪುರ ಓಕೆ ಏನು ಮಾಡ್ತೀರಿ ಕಾಶಿನಾಥ್ ಸ್ಟಾಫ್ ನರ್ಸ್ ಇದ್ದೀನಿ ಸ್ಟಾಫ್ ನರ್ಸ್ ಗುಡ್ ಓ ಕೊರೋನಾ ವಾರಿಯರ್ ಕೊರೋನಾ ವಾರಿಯರ್ ಸರ್ ನೀವೇನು ಮಾಡ್ತೀರಿ ಸಾಗರ್ ಸಾಹೇಬ್ರೆ ಎಸ್ ಸರ್ ಈ ಒಂದು ತೋಪನ್ನ ಚಲಾವಣೆ ಮಾಡ್ಬೇಕಂದ್ರೆ ಸರ್ ಅಲ್ಲಿ ಒಬ್ಬ ಸೈನಿಕ ಕೇವಲ ಆತನ ಕೆಲಸ ಮಾತ್ರ ಮಾಡ್ತಾ ಇದ್ದಾರೆ ಹೇಳಿದ ಕೆಲಸ ಮಾಡಿದೆ ಸರ್ ಇನ್ನು ಮುಖ್ಯವಾಗಿ ಅಲ್ಲಿ ಒಬ್ಬ ಕಮಾಂಡರ್ ಆತನಿಗೆ ಆದೇಶ ನೀಡಬೇಕಾಯ್ತು ಸರ್ ಆತ ಮೇಲ್ಗಡೆ ನಿಂತ ಆದೇಶ ನೀಡಿದ್ರಂದ್ರೆ ಆತನಿಗೂ ಕೂಡ ಅದು ಮದ್ದು ಸಿಡ್ತಕ್ಕಂಥ ಚಾನ್ಸಸ್ ಇತ್ತು ಸರ್ ಆ ಕಾರಣಕ್ಕಾಗಿ ಇಲ್ಲೊಂದು ಪಾಯಿಂಟ್ ಮಾಡ್ಕೊಂಡಿದ್ದಾರೆ ಸರ್ ಅವರು ಇಲ್ಲಿದೆ ನೋಡಿ ಸರ್ ಈ ಚೌಕ್ ಪಾಯಿಂಟ್ ಸರ್ ಈ ಚೌಕ್ ಪಾಯಿಂಟ್ ಮೂಲಕ ಒಂದು ಆದೇಶವನ್ನು ಆತನಿಗೆ ನೀಡ್ತಾ ಇದೆ ಸರ್ ಹೆಂಗೆ ಅಂದ್ರೆ ಸರ್ ಇಲ್ಲಿಂದ ಒಂದು ಚಪ್ಪಾಳೆಯನ್ನ ಕೊಟ್ರೆ ಅಲ್ಲಿ ಪ್ರತಿಧ್ವನಿಯಾಗಿ ಆತನಿಗೆ ಕೇಳುತ್ತೆ ಸರ್ ನೋಡಿ ಸರ್ ಯಾವ ರೀತಿ ಕೇಳುತ್ತೆ ಸರ್ ಇಲ್ಲೇ ಕೊಡ್ಬೇಕು ಇಲ್ಲೇ ಕೊಡ್ಬೋದು ಆಗಲ್ಲ ಸರ್ ಹೌದಾ ಇಲ್ಲೂ ಬರುತ್ತೆ ಇಲ್ಲ ಸರ್ ಕಂಪ್ಲೀಟ್ ಆಗಿ ಈ ಬಾಕ್ಸ್ ಕೊಟ್ಟಿರೋದೇ ಆ ಕಾರಣಕ್ಕಾಗಿ ಸರ್ ನೋಡಿ ಸರ್ ಓ ಆ ಚಪ್ಪಾಳಿನ ಒಂದು ಸೈನ್ ಸಿಗ್ನಲ್ ಸರ್ ಮಾತಲ್ಲಿ ಹೊಡಿ ಹೊಡಿ ಅಂತ ಹೇಳಿ ಇಲ್ಲ ಸರ್ ಇಲ್ಲಿಂದ ಹೊಡಿ ಹೊಡಿ ಅಂದ್ರೆ ಅದನ್ನ ಕೇಳೋದಿಲ್ಲ ಸರ್ ಆ ಕಡೆ ಇರ್ತಾನಲ್ಲ ಸರ್ ಆ ಕಾರಣಕ್ಕಾಗಿ ಓಕೆ ಚಪ್ಪಾಳಿ ಹೊಡೆದ್ರೆ ಅವ್ನು ಆಟೋಮೆಟಿಕ್ ಆಗಿ ಒಂದು ಪ್ರತಿಧ್ವನಿಯಿಂದ ಮೂಲಕ ಈ ಕೋಟೆ ಪ್ರತಿಧ್ವನಿ ಆಗಿರ್ಬೋದು ಈ ಧ್ವನಿಯಿಂದ ಆತನಿಗೆ ಕೇಳ್ತಾ ಇದೆ ಸರ್ ಅದರಲ್ಲಿಂದ ಆತ ಬೆಂಕಿ ಇಟ್ಬಿಟ್ಟು ಆ ನೀರಲ್ಲಿ ಬೆಳೆದು ಬಿಡ್ತಿದ್ದ ಇವರು ಈ ಕಡೆ ಸೇಫ್ ಆಗಿರ್ತಾರೆ ಸೊ ಕೋಟೆ ಮೇಲೆ ನೀರು ನಿಂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದಾರೆ ಎಸ್ ಸರ್ ಬುರ್ಜ್ ಮೇಲೆ ಎಸ್ ಸರ್ ಅಲ್ಲ ಈ ಬುರ್ಜ್ 58 ಟನ್ ತಡೆಯುತ್ತಾ ತಡೆಯುತ್ತೆ ಸರ್ ನೋಡಿ ಅಲ್ಲಿ ಹಾಕಿದಂತಹ ಬೃಹತ್ ಕಲ್ಲುಗಳ ಏನ ಒಂದು ಸರಣಿ ಯಾವ ರೀತಿ ಅಲ್ಲಿ ಜೋಡಿಸಿದಾರಂತ ನಾವು ನೋಡ್ಬೋದು ಸರ್ 55 ಟನ್ ತಡೆಯುತ್ತಾರ ತಡೆಯುತ್ತೆ ಸರ್ ಈಗ ಇರತಕ್ಕಂಥದ್ದು 55 ಟನ್ ಇದ್ರ ಮೇಲೆ ಇದೆ ಅಲ್ಲ ಸರ್ ಬೆಸನ್ ನಿಂತಿದೆ ಸರ್ ಓಹೋ ಅಲ್ಲ ನಾವು ಇನ್ನೊಂದು ಡೌಟ್ ನಿಮಗೆ ಆನೆಗಳು ಆಯ್ತು ಸರ್ ರೋಡ್ ಹೋಗಿರುತ್ತೆ ಮೇಲ್ಗೆ ಹೇಳ್ಕೊಂಬಂತ ಎಸ್ ಸರ್ ಅದು ಮೇಲ್ಗೆ ತಂದಿದ್ದೆ ಇಲ್ಲಿ ಒಂದು ಇದು ಸರ್ ಇನ್ನೊಂದು ಕತೆ ಅಂದ್ರೆ ಸರ್ ಮೇಲ್ಗಡೆ ಅವರು ತಂದು ಹಾಕಿದ್ದೆ ಒಂದು ಸುಮಾರಾಗಿ ಆ ಕಡೆ ಆ ಸಂದರ್ಭದಲ್ಲಿ ಒಂದು ಏನು ಇರದೇ ಇರ್ಬೋದು ಸರ್ ಅದು ಈ ಮನೆಗಳಿಲ್ಲ ಅಂತ ಇಟ್ಕೊಳ್ಳಿ ಅವಾಗ ಕಂಪ್ಲೀಟ್ ಆಗಿ ಸುಲಭವಾಗಿ ಅಲ್ಲಿ ಒಂದು ಇದನ್ನ ತೆಗೆದುಕೊಂಡಿರ್ತಾರೆ ಸರ್ ಅವರು ಕಂಪ್ಲೀಟ್ ಆಗಿ ಒಂದು ಮಣ್ಣು ಹಾಕಿ ದಾರಿ ಮಾಡ್ಕೊಂಡಿರ್ತಾರೆ ಸರ್ ಒಂದು ರ್ಯಾಂಪ್ ರ್ಯಾಂಪ್ ಸರ್ ಈಗ ಆ ರ್ಯಾಂಪ್ ಮೂಲಕ ಯಾವ ರೀತಿ ಅದೇ ಆನೆಗಳು ಯಾವ ರೀತಿ ಜಕ್ಕೊಂಬಂದ್ರು ಸರ್ ಅದೇ ಸೇಮ್ ಮೂಮೆಂಟ್ ಅನ್ನು ಮಾಡ್ಕೊಂಡ್ ಬಂದಿರ್ತಾರೆ ಸರ್ ಬಂದು ಇಲ್ಲಿ ಇಟ್ಟಿದ್ದಾರೆ ಸರ್ ಆಯ್ತು ಸರ್ ಇಲ್ಲಿವರೆಗೆ ಬಂತು ಮೇಲ್ಗೆ ಹೆಂಗೆ ಎತ್ತಿದ್ರಿ ಸರ್ ಎಸ್ ಸರ್ ಅಲ್ಲಿಗೂ ಅಲ್ಲಿವರೆಗೇನೆ ಮಾಡ್ಕೊಂಡಿರ್ತಾರೆ ಸರ್ ಅವರು ಇಲ್ಲಿಂದ ಹಾಂ ಮಣ್ಣಿನ ರ್ಯಾಂಪ್ ಕಂಪ್ಲೀಟ್ ಆಗಿ ಸರ್ ಇಷ್ಟು ದೊಡ್ಡದು ಅಲ್ಲಿಂದ ತಂದಿದ್ದಾರೆ ಸರ್ ಇದನ್ನ ಮೇಲೆ ಏರ್ಸೋದೇ ಅವ್ರಿಗೆ ದೊಡ್ಡ ಮಾತ್ರ ಆಗಿದ್ದಿರಲ್ಲ ಸರ್ ಅಲ್ಲ ಸರ್ ಆದರೂ ಕೂಡ ಅದೊಂದು ಅಮೇಜಿಂಗೇ ಸರ್ ಅಮೇಜಿಂಗ್ ಥಿಂಗ್ ಎಸ್ ಸರ್
ಸರ್ ಇಷ್ಟು ದೊಡ್ಡ ತೋಪನ್ನ ಒಂದೇ ಕುಲ ಮೇಲೆ ರೆಡಿ ಮಾಡಿದಾರ ಅಂದ್ರೆ ಇದನ್ನ ಇಲ್ಲಿಗೆ ಏರಿಸೋದೇನ್ ದೊಡ್ಡ ಮಾತಲ್ಲ ಸರ್ ಹಾಗಾದ್ರೆ ಆ ಕುಲ ಆ ಕಾಲದ ಕುಲಮೆ ಹೇಗಿರಬೇಕು ಕುಲಮೆ ಹೇಗಿದ್ದಿರಬೇಕು ಸರ್ ಅದು ಇವತ್ತಿನ ಜೆಎಸ್‌ಡಬ್ಲ್ಯೂ ಫ್ಯಾಕ್ಟರಿ ದೊಡ್ಡದು ಹಾ ಸರ್ ದೊಡ್ಡದಿದ್ದಿರಬೇಕು ಸರ್ ಎಸ್ ಸರ್ 55 ಟನ್ನಿನ ಒಂದು ಬೃಹತ್ ಬೃಹತ್ ಫಿರಂಗಿ ತಯಾರಿಸುತ್ತಾರೆ ಸರ್ ಅಮೇಜಿಂಗ್ ಸರ್ ಇದು ಸಂಪೂರ್ಣವಾದಂತ ಮಾಲಿಕೆ ಮೈದಾನ ತೋಪಿನ ಒಂದು ಇತಿಹಾಸ ಸರ್ ರೌಂಡ್ ಮಾಡಿ ಹೇಳಿ ಸರ್ ಅದಕ್ಕೆ ಕ್ಲೋಸ್ ಇಲ್ಲಿ ಇಲ್ಲಿ ನಾವು ಏನು ಕೆಳಗಡೆ ಎರಡು ಬೃಹತ್ ಕಟ್ಟಿಗೆ ದಿಮ್ಮಿಗಳನ್ನು ಏನು ನೋಡ್ತಾ ಇದ್ದೀವಲ್ಲ ಸರ್ ಇವು ಆದಿಲ್ ಶೈಗಳ ಕಾಲದಲ್ಲ ಸರ್ ಇದು ಬ್ರಿಟಿಷರು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗಬೇಕಂತಕ್ಕಂತ ಒಂದು ಏನು ಪ್ಲಾನಿಂಗ್ ಹಾಕ್ತಾರಲ್ಲ ಸರ್ ಆ ಮೇಲ್ಭಾಗದಿಂದ ಕೆಳಭಾಗದಲ್ಲಿ ಇಳಿಸಿಡುವಾಗ ಈ ಎರಡು ಮರದ ದಿಮ್ಮಿಗಳನ್ನು ಹಾಕಿರ್ತಾರೆ ಸರ್ ಇವಕ್ಕೂ ಸುಮಾರು ಇಲ್ಲಂದ್ರೂ ಒಂದು 200 ವರ್ಷ ಮೇಲೆ ಇತಿಹಾಸ ಇದೆ ಸರ್ 200 ವರ್ಷ ಬ್ರಿಟಿಷರು ಹಾಕಿರೋ ಮರದ ದಿಮ್ಮಿ ಇದು ಮರದ ದಿಮ್ಮಿ ಸರ್ ಇದು ಓಕೆ ಇನ್ನೊಂದು ವಿಶೇಷವಾಗಿ ಇದರ ಮೇಲ್ಗಡೆ ಕೆಲವೊಂದಿಷ್ಟು ತಗ್ಗಾದ ಪ್ರದೇಶಗಳನ್ನು ಕಂಡು ಸರ್ ಅಲ್ಲೆಲ್ಲೇ ಅದು ಹಳ್ಳ ಅದನ್ನ ತೂತಾಗಿದೆ ಅದನ್ನ ಯಾರೋ ಕೆತ್ತಿಕೊಂಡಾಗೆ ಕಾಣ್ತಾ ಇದೆ ಸರ್ ಈ ಒಂದು ಪ್ರದೇಶದಲ್ಲಿ ಈ ಒಂದು ಸುತ್ತಮುತ್ತಲಿನಲ್ಲಿ ಇರತಕ್ಕಂತ ಒಂದು ಜನರ ನಂಬಿಕೆ ಏನೆಂದ್ರೆ ಸರ್ ಇದನ್ನ ತಮಗೆ ಮಕ್ಕಳಾದ ನಂತರ ಆ ಮಕ್ಕಳಿಗೆ ಕಿವಿ ಓಲೆಗಳನ್ನು ಆರಂಭದಲ್ಲಿ ಕಿವಿ ಓಲೆ ಏನು ಅಂತ ಹೇಳಿ ಏನು ಚುಚ್ಚತಾರಲ್ಲ ಸರ್ ಆ ಕಿವಿ ಓಲೆಗಳನ್ನು ಚುಚ್ಚಲು ಇಲ್ಲಿಂದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸರ್ ಅದನ್ನು ತೆಗೆದುಕೊಂಡು ಹೋಗಿ ಆಭರಣ ಮಾಡಿಸಿ ಕಿವಿಯಲ್ಲಿ ಹಾಕ್ತಾ ಇದ್ದಾರೆ ಸರ್ ಇದರಿಂದ ಮಕ್ಕಳು ಕೂಡ ಅತ್ಯಂತ ಒಂದು ಏನಂದ್ರೆ ಒಂದು ಸ್ವಲ್ಪ ಧೈರ್ಯದಿಂದ ಇರ್ತಾ ಇದ್ದಾರೆ ಅಂತಕಂತ ಒಂದು ನಂಬಿಕೆ ಸರ್ ಅವರು ಶೂರರಾಗ್ತಾರೆ ಶೂರರಾಗ್ತಾರೆ ಅಂತ ಆ ಕಾರಣಕ್ಕಾಗಿ ಅದನ್ನ ಅಲ್ಲೆಲ್ಲೇ ಒಂದು ಸ್ವಲ್ಪ ಕಚ್ ಬಿದ್ದಿದೆ ನೋಡಿ ಸರ್ ಓಕೆ ಎಸ್ ಸರ್ ಈ ರೀತಿ ಇದನ್ನು ಬಳಕೆ ಮಾಡಿದ್ದನ್ನು ಕೂಡ ಇಲ್ಲೊಬ್ಬರು ಸ್ಥಳೀಯರು ನನಗೆ ತಿಳಿಸಿದ್ದಾರೆ ಸರ್ ಹೇಳಿದ್ದಾರೆ ಸರ್ ಓಕೆ ಎಸ್ ಓಕೆ ಇದು ಮಲ್ಲಿಕ್ ಮೈದಾನದ ಒಂದು ಕಂಪ್ಲೀಟ್ ಆದಂತ ಇತಿಹಾಸ ಸರ್ ಹಾಗೆ ಬನ್ನಿ ನಾವು ಮುಂದೆ ಹೋಗೋಣ ನಮ್ಮ ಬಿಜಾಪುರ ಗೆಳೆಯರೆಲ್ಲ ಬಂದಿದ್ದಾರೆ ಒಳ್ಳೆ ಫೋಟೋ ತಕೊಳ್ಳಿ ಬನ್ನಿ ಎಸ್ ಸರ್ ಬನ್ನಿ ಈಗ ನಾವು ಮಲ್ಲಿಕ್ ಮೈದಾನ ತೋಪದಿಂದ ಕೆಳಗಡೆ ಡೌನ್ ಆಗ್ತಾ ಇದ್ದೀವಿ ಸರ್ ಇವಾಗ ನಮ್ಮ ನಾಗರಾಜ್ ಕಾಪಸಿಯವರು ಬರೆದಿರುವಂತಹ ಬಿಜಾಪುರದ ಭವ್ಯ ಪರಂಪರೆ ಅಂತನ್ನುವ ಅದ್ಭುತವಾದ ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಬಿಜಾಪುರದ ಸಮಗ್ರ ಇತಿಹಾಸದ ಜೊತೆಗೆ ಸುಮಾರು 40ಕ್ಕೂ ಹೆಚ್ಚು ಮಾನ್ಯುಮೆಂಟ್ಸ್ಗಳ ಬಗ್ಗೆ ಚಿತ್ರಸಹಿತವಾದ ವಿವರಣೆಯನ್ನು ಇದರಲ್ಲಿ ಕೊಟ್ಟಿದ್ದಾರೆ ನಮ್ಮ ನಾಗರಾಜ್ ಕಾಪಸಿಯವರು ಪುಸ್ತಕದ ಬೆಲೆ ಕೊರಿಯರ್ ವೆಚ್ಚ ಸೇರಿ 180 ರೂಪಾಯಿ ಮಾತ್ರ ಈಗಲೇ ಈ ಕೆಳಗಿನ ನಂಬರ್ಗೆ ಕರೆ ಮಾಡಿ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ನಮಸ್ತೆ ಧನ್ಯವಾದ ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ